ನಮಸ್ತೆ ಬಂಧುಗಳೇ, ಬಿರಾದ ಚೌಚೌ ಬಾತ್ಗೆ ಸ್ವಾಗತ. ನಾನಿವತ್ತು ರಾಜಾಜಿನಗರ ಕಡೆ ಹೋಗ್ತಾ ಇರುವಾಗ ರಸ್ತೆಯಲ್ಲಿ ಈ ಅತಿಥಿಗಳನ್ನ ಕಂಡೆ. ಯಾವ ಅತಿಥಿ ಅಂದರೆ, ಇವರು ದೇವರನ್ನ ತಯಾರು ಮಾಡುವವರು. ಅಂದರೆ ನಿಮ್ಮ ಮನೆಯಲ್ಲಿರೋ ಹಳೆಯ ತಾಮ್ರದ ಅಂದರೆ ಹಿತ್ತಾಳೆ ಪಾತ್ರೆ ಅಥವಾ ಅಲ್ಯೂಮಿನಿಯಂ ಪಾತ್ರೆ, ಈ ರೀತಿ ಹಳೆ ಪಾತ್ರೆನ ಇವ್ರಿಗೆ ಕೊಟ್ಟರೆ ಇವರು ಅದನ್ನು ಖರೀದಿಸಿ ನೀವು ಕೇಳುವಂಥ ಅವ್ರ ಹತ್ರ ಹಚ್ಚಿರುತ್ತೆ. ಅದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದನ್ನು ತಯಾರು ಮಾಡಿಕೊಡ್ತಾರೆ. ನಿಮ್ಮ ಪಾತ್ರೆ ಅಥವಾ ದೀಪ ಆಗ್ಬೋದು, ಹಿತ್ತಾಳೆಯ ಯಾವುದೇ ಒಂದು ಸಾಮಗ್ರಿ, ಇದನ್ನು ಖರೀದಿಸಿ ತಯಾರು ಮಾಡಿಕೊಡ್ತಾರೆ. ಅದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಅಂದರೆ ಒಂದು 600 ರೂಪಾಯಿ ಕೇಳ್ಬೋದು, ನೀವು ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಅಂಥೇಳಿ ಒಂದು 500 ರೂಪಾಯಿ 400 ರೂಪಾಯಿಗೂ 400 ರೂಪಾಯಿವರೆಗೂ ಮಾಡಿಕೊಡ್ತಾರೆ. ಅದು ಸೈಜ್ ಮೇಲೆ. ಇವರು ತಕ್ಷಣಕ್ಕೆ ರೇಟ್ ಹೇಳೋದಿಲ್ಲ, ನೀವು ತೊಗೊಂಡು ಬನ್ನಿ, ಪಾತ್ರೆ ತೊಗೊಂಡು ಬನ್ನಿ, ನೋಡ್ಬಿಟ್ಟು ಹೇಳ್ತೀವಿ ಅಂತ ಹೇಳ್ತಾರೆ. ಫೋರ್ಸ್ ಮಾಡಿದಾಗ ಹೇಳ್ತಾರೆ 400-500 ರೂಪಾಯಿ ಆಗ್ಬೋದು ಅಂತ. ಈ ರೀತಿ ಅವರು ಕಷ್ಟಪಟ್ಟು ತಯಾರು ಮಾಡ್ತಾರೆ. ಬಿಸಿಲಲ್ಲಿ ಕಷ್ಟಪಡಬೇಕು, ಬಿಸಿಲು ಬೆಂಕಿ ಇದರಲ್ಲೇ ಕೆಲಸ ಮಾಡೋದು ಅವರು ಹೊಟ್ಟೆಪಾಡು. ಇನ್ನು ನಮ್ಮ ಚಾನಲ್ ಬಗ್ಗೆ ಹೇಳೋದಾದರೆ, ನಮ್ಮ ಚಾನಲಲ್ಲಿ ಇಂಥದ್ದೇ ವಿಷಯ ಅಂತಿಲ್ಲ, ಯಾವುದೇ ಒಂದು ಜನರಲ್ ವಿಷಯ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಅಥವಾ ಯಾವುದೇ ಒಂದು ಹೋಟೆಲ್ ಬಗ್ಗೆ ರಿವ್ಯೂ ಇರ್ಬೋದು, ಎಲ್ಲನೂ ತೋರಿಸೋದ್ರಿಂದ ನಾನು ಚೌಚೌ ಬಾತ್ ಅಂತ ಹೆಸರಿಟ್ಟಿದ್ದೀನಿ. ಇದು ಸೂಟ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಈಗ ಸ್ವಲ್ಪ ಆ್ಯಕ್ಟಿವ್ ಇದ್ದೀನಿ, ಆಮೇಲೆ ಸ್ವಲ್ಪ ಜಾಸ್ತಿ ರಿವ್ಯೂಸ್ ಕೊಡ್ತಾ ಇರ್ತೀನಿ. ಅಥವಾ ಯಾವುದೇ ಒಂದು ವಿಸಿಟ್ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು, ಹೋಗ್ಬೋದು, ಇದನ್ನೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೀಕ್ಷಕರೇ. ಎರಡಾಗತ್ತಾ 300 ರೂಪಾಯಿ ಮಾಡ್ಕೊಂಡು